ಪರ್ಚೇಸ್ ಮಾಡಬೇಕು ಅಂತ ಬಂದ್ವಿ. ಇಲ್ಲಿ ಕಲೆಕ್ಷನ್ಸ್ ನೋಡಿ ಹೇಗೆ ಅನಿಸ್ತು ಅಂತ. ಚೆನ್ನಾಗಿದೆ ಮೇಡಮ್, ಕಲೆಕ್ಷನ್ ಚೆನ್ನಾಗಿದೆ. ನಮ್ಮನೇ ಹೇಳಿದ್ದಂಗೆ ರಿನೋವೇಷನ್ ಮಾಡಕ್ಕೆ ಹೊರಟಿದ್ದೀವಿ. ಮನೆ ರಿನೋವೇಷನ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಸೊ ಕಂಪ್ಲೀಟ್ ಫರ್ನಿಚರ್ ಚೇಂಜ್ ಮಾಡೋ ಐಡಿಯಾ ಇದೆ. ಸೊ ಕಾಟ್ ನೋಡಲಿಕ್ಕಿದೆ, ಸೋಫಾ ಸೆಟ್ ನೋಡಲಿಕ್ಕಿದೆ, ಡೈನಿಂಗ್ ಟೇಬಲ್ ನೋಡಲಿಕ್ಕಿದೆ. ಸೊ ಹಾಗಾಗಿ ಬಂದ್ವಿ, ಖುಷಿ ಅನ್ನಿಸ್ತಿದೆ. ತೊಗೊಂಡಿದ್ದೀವಿ, ಎಲ್ಲರದ್ದು ನಂಬರ್ ತೊಗೊಳ್ತಾ ಇದ್ದೀವಿ, ಅವ್ರ ಶೋರೂಮ್ಸು ಇದಾವಂತೆ. ಸೊ ಅಲ್ಲೂ ಬನ್ನಿ, ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಮೋಸ್ಟ್ ಪ್ರಾಬಲಿ ಹೋಗ್ತೀವಿ ಅನ್ಸೋದೆ ಈ ಕಲೆಕ್ಷನ್ಗಳಿಗೇನೆ. ಖುಷಿ ಅನ್ನಿಸ್ತಿದೆ. ಆ್ಯಂಡ್ ಪ್ರೈಸು ಏನು ತುಂಬ ಜಾಸ್ತಿ ಅಂತ ಏನು ಅನ್ನಿಸ್ತಾ ಇಲ್ಲ, ಅಫೋರ್ಡಬಲ್ ತಗೋಬೋದು. ನನ್ನ ಹೆಸರು ದಾಕ್ಷಾಯಣಿ ಅಂತ. ಥ್ಯಾಂಕ್ ಯು. ಎಲ್ಲಿಂದ ಬಂದಿದ್ದೀರಾ, ಏನು ಪರ್ಚೇಸ್ ಮಾಡಬೇಕು ಅಂತ ಅನ್ನಿಸ್ತು ಮೇಡಮ್? ನಮ್ಮದು ಟ್ರಿಪ್ಟರು ಪ್ರೈಸ್ ಈಗ ಸ್ಟಾರ್ಟ್ ಮಾಡಿದ್ದೀವಿ, ಪರವಾಗಿಲ್ಲ ಅನಿಸ್ತು. ನಾವು ಅಲ್ಲಿ ನಮ್ಮ ಟ್ರಿಪ್ಟಲ್ಲಿ ಕೇಳಿದ್ಕೋ ಇಲ್ಲಿಗೂ ಪರವಾಗಿಲ್ಲ. ರೈಟು ಮತ್ತು ಮೆಟೀರಿಯಲ್ ಚೆನ್ನಾಗಿ ಇಷ್ಟ ಆಯಿತು. ಈಗ ಇನ್ನೂ ಸೆಲೆಕ್ಷನ್ ಮಾಡೋಕೆ ಓಡಾಡ್ತಾ ಇದ್ದೀವಿ. ನೋಡೋಣ, ಇನ್ನೂ 4-5 ನೋಡ್ತೀವಿ, ಯಾವ್ದು ಬೇಕು ಅಂದರೆ ಒಟ್ಟು ತಗೊಂಡೋಗ್ತೀವಿ. ಪವರ್ಟಿಯಿಂದ ಬಂದು ನೋಡಿದ್ದೀವಿ, ಖುಷಿಯಾಗಿದೆ. ಯಾವ್ದು ಇಷ್ಟ ಆಯ್ತು ಅದು ನೋಡಿ ತಗೊಂಡ್ಬರ್ತೀವಿ ಮೇಡಮ್. ಮೇಡಮ್ ಆಫೀಸ್ ಇದೆ, ನಮ್ದು ರಿಯಲ್ ಎಸ್ಟೇಟ್ ಆಫೀಸ್ ಇದೆ. ಬೇಕಂತ ಇಲ್ಲ, ಡಿಸ್ಪ್ಲೇ ಚೆನ್ನಾಗಿದೆ, ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ, ಕ್ಲೀನ್ ಮಾತಾಡ್ತಾರೆ, ಎಲ್ಲ ಹೇಳ್ತೀವಿ ವಿಷಯಗಳು ಹೇಳ್ತಿದ್ದಾರೆ. ನೋಡೋಣ, ಇನ್ನೂ ಇದೆ ಪ್ರಾಡಕ್ಟ್ಸ್ ತುಂಬ ಇದಾವೆ, ನೋಡೋಣ ಅಂತೇಳಿ ಬಂದ್ವಿ. ಸೋಮಶೇಖರ್ ಅಂತ.